ಹುಲಿವೇಷ ಆಡಂಬರ ಅಲ್ಲ, ಬದಲಾಗಿ ಅದು ತುಳುನಾಡಿನ ಸಂಸ್ಕೃತಿ. ಹೀಗಾಗಿ ಕೋವಿಡ್ ಹಿನ್ನೆಲೆಯಲ್ಲಿ ಈ ಬಾರಿಯ ದಸರಾ ಉತ್ಸವದಲ್ಲಿ ಸರಳ ರೀತಿಯಲ್ಲಿ ದೇವರ ಸೇವೆಗೆ ಹುಲಿವೇಷ ತಂಡಗಳು ನಿರ್ಧರಿಸಿದ್ದು, ಸಾಂಕೇತಿಕವಾಗಿ ಹುಲಿವೇಷ ಕುಣಿತಕ್ಕೆ ಅವಕಾಶ ಕೊಡಬೇಕು ಅಂತ ಮಂಗಳದೇವಿ ದಸರಾ ಶೋಭಾಯಾತ್ರೆ ಸಮಿತಿ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಇವತ್ತು ಸಮಿತಿಯ ಅಧ್ಯಕ್ಷರಾದ ದಿಲ್ರಾಜ್ ಆಳ್ವ ಅವರು ಮಾತನಾಡಿದರು. ಜಿಲ್ಲಾಡಳಿತ ಕೋವಿಡ್ ಹಿನ್ನೆಲೆಯಲ್ಲಿ ಹುಲಿವೇಷ ಕುಣಿತಕ್ಕೆ ನಿಷೇಧ ಹೇರಿದೆ. ಮಂಗಳದೇವಿ ದೇವಸ್ಥಾನ ಹಾಗೂ ಮಾರಿಯಮ್ಮ ದೇವಸ್ಥಾನದ ಶೋಭಾಯಾತ್ರೆ ಸಮಿತಿಯು ಈಗಾಗಲೇ ರಥೋತ್ಸವದಂದು ಭಾಗವಹಿಸುವಂತಹ ಹುಲಿವೇಷ ತಂಡಗಳ ಪ್ರಮುಖರ ಸಭೆಯನ್ನು ಕರೆದು ಸಾಂಕೇತಿಕವಾಗಿ ಸರಳ ರೀತಿಯಲ್ಲಿ ಆಚರಣೆಗೆ ಅವಕಾಶಕ್ಕೆ ಆಗ್ರಹಿಸಿವೆ ಅಂತ ಹೇಳಿದರು. ನಮ್ಮೆಲ್ಲ ತಂಡದ ಅಂದ್ರೆ ಮುಖ್ಯವಾಗಿ ನಮ್ಮ ಹುಲಿವೇಷದ ತಂಡ ಅಂದ್ರೆ ಮಂಗಳಾದೇವಿ ಮತ್ತು ಮಾರಿಗುಡಿಯ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅವರನ್ನೆಲ್ಲ ಕರೆದು ನಾವು ಮೀಟಿಂಗ್ ಕರೆದಾಗ ಇದೊಂದು ತುಳುನಾಡಿನ ಸಂಸ್ಕೃತಿ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಶೋಭಾಯಾತ್ರೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರದು, ಇದು ಮಾಡಲೇಬೇಕು ಅಂತ ಹೇಳೋ ಒಂದು ನಿರ್ಧಾರಕ್ಕೆ ನಾವು ನಮ್ಮ ಸಮಿತಿಯಲ್ಲಿ ನಾವು ಬಂದ್ವಿ. ಅದೇ ರೀತಿ ಇದನ್ನು ಮತ್ತೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಇದನ್ನು ಹುಲಿವೇಷ ಯಾವುದೇ ಒಂದು ವೆಸ್ಟರ್ನ್ ಡ್ಯಾನ್ಸ್ ಅಲ್ಲ, ಇದೊಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಕಲೆ, ಇದನ್ನು ಉಳಿಸಬೇಕಾದಂತ ನಮ್ಮದು ಆದ್ಯ ಕರ್ತವ್ಯ. ಖಾಲಿ ಒಂದು ಕೋವಿಡ್ ನ ನೆಪ ಹೇಳ್ಕೊಂಡು ನಾವು ಒಂದು ಧಾರ್ಮಿಕ ವಿಚಾರಕ್ಕೆ ಮಾತ್ರ ಸೀಮಿತಗೊಳಿಸದೆ ಇದನ್ನು ಇಲ್ಲಿ ಮಾತ್ರ ಕಟ್ಟುನಿಟ್ಟಾಗಿ ಎಲ್ಲ ಕ್ರಮಗಳು ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಮಾತ್ರ ಮಾಡಬಾರದು, ಮತ್ತು ವಿಶೇಷವಾಗಿ ಹುಲಿವೇಷವನ್ನು ನಾವು ಹರಕೆಯ ರೂಪದಲ್ಲಿ ಮತ್ತು ನಮ್ಮ ತುಳುನಾಡಿನ ಏನು ಪರಂಪರೆ ಇದೆ ಅದು ಹುಲಿಯ ನಮ್ಮ ಹುಲಿಯನ್ನು ನಾವು ದೇವಿಯ ಒಂದು ವಾಹನ ಅಂತ ಹೇಳೋ ಒಂದು ಕಲ್ಪನೆಯಲ್ಲಿ ನಾವು ಇಷ್ಟು ವರ್ಷದಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ. ಮತ್ತು ಈ ಒಂದು ಹುಲಿವೇಷದ ಏನು ವ್ಯವಸ್ಥೆ ಇದೆ ಇದು ಕೂಡ ನಾವು ಜವಾಬ್ದಾರಿಯುತವಾಗಿ ನಮ್ಮ ಜಿಲ್ಲಾಧಿಕಾರಿಯವರನ್ನು ಭೇಟಿಯಾದಾಗ ನಾವು ಹೇಳಿದ್ವಿ, ನೀವು ಎಲ್ಲವನ್ನು ಎಲ್ಲ ತಂಡಗಳಿಗೆ ನೀವು ಅವಕಾಶ ಮಾಡಿಕೊಡಬೇಡಿ, ಆದರೆ ಎಲ್ಲೋ ಒಂದು ಕಡೆ ಸಾಂಕೇತಿಕವಾಗಿ 10 ತಂಡದಲ್ಲಿ ಒಬ್ಬೊಬ್ಬರನ್ನು ನೀವು ಅವಕಾಶ ಮಾಡಿಕೊಂಡು ಅದೇ ಒಂದು ತಂಡವಾಗಿ ಶೋಭಾಯಾತ್ರೆಯ ಸಂದರ್ಭದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ಮತ್ತು ಯಾವುದೇ ಇದರಲ್ಲಿ ಪ್ರದರ್ಶನ ಆಗಲಿ ಅಥವಾ ಮನೆ ಮನೆಗೆ ಹೋಗಿ ಹಣ ಇದಕ್ಕೆ ಕಲೆಕ್ಷನ್ ಯಾವುದೇ ಇಲ್ಲ, ಖಾಲಿ ಸಾಂಕೇತಿಕವಾಗಿ ಶೋಭಾಯಾತ್ರೆ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳೋ ರೀತಿಯಲ್ಲಿ ನಾವು DC ಅವರನ್ನು ನಾವು ಮನವಿಯನ್ನು ಮಾಡಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ದಿನೇಶ್ ಕುಂಪಲ, ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ಗಿರೀಶ್ ಶೆಟ್ಟಿ, ಉಪಾಧ್ಯಕ್ಷರಾದ ಹನೀಶ್ ಎನ್ ಬೋಳಾರ್ ಮೊದಲಾದವರು ಉಪಸ್ಥಿತರಿದ್ದರು.